ಬೆಂಗಳೂರು ಪೊಲೀಸ್ ಪ್ರತಾಪ್ ರೆಡ್ಡಿಗೆ ರೋಹಿಣಿ ದೂರು ಕೊಟ್ಟಿದ್ದಾರೆ. ಬಾಗಲಗುಂಟೆ ಪೊಲೀಸ್ ಠಾಣೆಗೆ ದೂರಿನ ಬಳಿಕ ದೂರು ಕೊಡ್ತಲ್ಲ ಇದ್ದಾರೆ. ನಿನ್ನೆಯೂ ಕೂಡ ಅವರ ಪತಿನೂ ದೂರು ಕೊಟ್ಟು ಬಂದಿದ್ರು. ಬಾಗಲಗುಂಟೆ ಠಾಣೆಗೆ ಕೊಟ್ಟಂತಹ ದೂರು ಯಾವುದೇ ಬೆಳವಣಿಗೆ ಆಗದ ಹಿನ್ನೆಲೆ ಮತ್ತೊಂದು ದೂರು ಕೊಟ್ಟಿದ್ದಾರೆ. ನಿನ್ನೆ ಸಂಜೆ ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ಸಿಂಧೂರಿ ಕೊಟ್ಟಿದ್ದು, ರೂಪಾ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ಕೊಟ್ಟಿದ್ದಾರೆ. ಕಾರಣ, ವೈಯಕ್ತಿಕ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಬಗ್ಗೆ ಮತ್ತೆ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ದಾರೆ. ಇದು ಮೊದಲನೇ ಬಾರಿಗೆ ಅಲ್ಲ, ಹಾಗೆ ನೋಡೋದಾದ್ರೆ ಮೊದಲನೇ ಬಾರಿಗೆ ಅಲ್ಲ. ನಿನ್ನೆಯೂ ಕೂಡ ಅವ್ರ ಪತಿನೇ ಹೋಗಿ ಕೊಟ್ಟು ಬಂದಿದ್ರು ಖುದ್ದಾಗಿ, ಜೊತೆಗೆ ಕೆಲವೊಂದು ಆರೋಪವನ್ನ ಮೀಡಿಯಾದ ಮುಂದೆ ಮಾಡಿದ್ರು. ಇದೀಗ ಮತ್ತೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಹರಿಬಿಡೋ ಮೂಲಕ ಮಹಿಳಾ ಘನತೆ ಮತ್ತು ಗೌರವಕ್ಕೆ ಧಕ್ಕೆ ತಂದಿದ್ದಾರೆ, ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ ಅನ್ನುವಂತಹ ಎರಡು ಪುಟಗಳ ದೂರು ಕೊಟ್ಟು ಬಂದಿದ್ರು. ಬಟ್ ಯಾವುದೇ ರೀತಿಯ ಬೆಳವಣಿಗೆ ಕಂಡು ಬಂದಿಲ್ಲ. ಅದು ಹೆಚ್ಚಿನ ಡೀಟೇಲ್ಸ್ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಮುರಳಿ ನೀಡ್ತಾರೆ. ಮುರಳಿ, ನಿನ್ನೆಯೂ ಕಂಪ್ಲೇಂಟ್ ಕೊಟ್ಟು ಬಂದಿದ್ರು, ಅದು ಯಾವುದೇ ರೀತಿಯ ಬೆಳವಣಿಗೆ ಕಂಡಿಲ್ಲ ಅಂತ ಈಗ ಇನ್ನೊಂದು ರೀತಿಯ ಅಂದ್ರೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ನಿನ್ನೆದೇನಾಯಿತು, ಈಗ ಅಗೇನ್ ದೂರು ಕೊಟ್ಟಿರೋದು ಯಾವುದಕ್ಕೆ, ಯಾಕೆ ಯಾವುದೇ ರೀತಿಯ ಬೆಳವಣಿಗೆಯನ್ನ ಹಳೆ ಕೇಸ್ ಪಡೆದುಕೊಂಡಿಲ್ಲ ಅಂತ? ವಿದ್ಯಾ, ಏನಂದ್ರೆ ಲೀಗಲ್ ಒಪಿನಿಯನ್ ತೆಗೆದುಕೊಳ್ಬೇಕು, ಯಾಕೆಂದ್ರೆ ಒಬ್ಬ ಅಧಿಕಾರಿಯ ವಿರುದ್ಧ ಮತ್ತೊಬ್ಬ ಅಧಿಕಾರಿ ದೂರನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ಫೋಟೋವನ್ನು ಹರಿಬಿಟ್ಟಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ NCR ಅನ್ನು ದಾಖಲು ಮಾಡಬೇಕಾ ಅಥವಾ FIR ಅನ್ನು ದಾಖಲು ಮಾಡಬೇಕಾ ಅಂತೇಳಿ ಲೀಗಲ್ ಒಪಿನಿಯನ್ ಅನ್ನು ಕೇಳಿದರು. ಈಗ ಲೀಗಲ್ ಒಪಿನಿಯನ್ ಕೂಡ ಬಂದಿದೆ, ಅದನ್ನು ಪಿಟಿಷನ್ ಆಗಿ ಪರಿಗಣಿಸಿರುವಂಥದ್ದು. ಯಾಕೆಂದರೆ ಅದರ ಬಗ್ಗೆ ತನಿಖೆಯನ್ನು ಮುಂದುವರಿಸ್ತೀವಿ, ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿ ಅದನ್ನು FIR ಅನ್ನು ಕೂಡ ಮಾಡಿಲ್ಲ, NCR ಅನ್ನು ಮಾಡಿಲ್ಲ. ಅದನ್ನು ಪಿಟಿಷನ್ ಆಗಿ ಇಟ್ಕೊಂಡು ಅದನ್ನು ಪ್ರಕರಣವನ್ನು ಜೀವಂತವಾಗಿಡುವಂಥದ್ದು, ತನಿಖೆಯನ್ನು ಮುಂದುವರಿಸೋದು ಅನ್ನೋದ್ರ ಬಗ್ಗೆ ಈಗ ಒಂದು ಕ್ರಮಕ್ಕೆ ಬಂದಿರುವಂಥದ್ದು. ಸದ್ಯಕ್ಕೆ ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂತಹ ದೂರೇನಿತ್ತು, ಆ ದೂರಿಗೆ ಸಂಬಂಧಪಟ್ಟಂತೆ ಈಗ ಪಿಟಿಷನ್ ಅನ್ನು ಬಗಲಗುಂಟೆ ಪೊಲೀಸರು ತೆಗೆದುಕೊಂಡಿದ್ದಾರೆ, ಜೊತೆಗೆ ಅದನ್ನು ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ವಿದ್ಯಾ.